ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ಸುಂದರಿ. ಪತಿಯನ್ನ ಕಳೆದುಕೊಂಡ ಈಕೆಗೆ 10 ವರ್ಷದ ಅನಾರೋಗ್ಯಕ್ಕೆ ಒಳಗಾದ ಮಗಳಿದ್ದಾಳೆ. ಎಲ್ಲ ಜವಾಬ್ದಾರಿಯನ್ನ ತಾನೇ ಹೊತ್ತಿದ್ದಾಳೆ. ಆದರೆ ಇರುವ ಮನೆ ಸಂಪೂರ್ಣ ದುಸ್ಥಿತಿಗೆ ತಲುಪಿದ್ದು ಮೈದುನ ಕೂಡ ಅನಾರೋಗ್ಯಕ್ಕೆ ಒಳಗಾಗಿದ್ದಾನೆ. ಇದೀಗ ಮನೆ ಉಳಿಸೋದೋ ಅಥವಾ ಮಗಳಿಗೆ ಶಿಕ್ಷಣ ಕೊಡಿಸೋದೋ ಅಥವಾ ಜೀವನ ನಿರ್ವಹಣೆ ಹೇಗೆ ಎಂಬ ಚಿಂತೆಯಲ್ಲಿದ್ದಾರೆ ಈ ಸುಂದರಿ. ಕಳೆದ 3 ವರ್ಷಗಳಿಂದ ಮನೆಯ ಗೋಡೆಗಳಲ್ಲಿ ಬಿರುಕು ಬೀಳಲಾರಂಭಿಸಿದ್ದು ಇದೀಗ ಅದು ಬೀಳುವ ಹಂತಕ್ಕೆ ತಲುಪಿದೆ. ತನ್ನ ತವರು ಮನೆಯಿಂದ ಮಗಳನ್ನ ಕಲಿಯಲು ಕಳುಹಿಸೋಣ ಅಂದುಕೊಂಡ್ರೆ ಸೂಕ್ತ ಸಾರಿಗೆ ವ್ಯವಸ್ಥೆಯೂ ಇಲ್ಲ. ಜೀವನ ಸಾಗಿಸುವುದೇ ಕಷ್ಟ ಕಷ್ಟ ಎನ್ನುವಂತಾಗಿದೆ. ಮನೆ ಕಟ್ಟಿ ನಮಗೆ ಅದರ ಕೆಲಸ ಮಾಡಲಿಕ್ಕೆ ನಾನು ಎನ್ನೊಬ್ಬಳು ನನಗೆ ಆಗುವುದಿಲ್ಲ. ಮೈದನ ಇದ್ದಾರೆ, ಅವರು ಹುಷಾರಿಲ್ಲ. ಪಂಚಾಯತಿ ಹೇಳಿದ್ದೇನೆ, 3 ವರ್ಷ ಚಿಲ್ಲರೆ ಆಗುತ್ತಾ ಬಂತು. ಮೊನ್ನೆ ಕೂಡ ಹೋಗಿ ಮಾತನಾಡಿದ್ದೇನೆ ಪಿ ಡಿ ಒ ಹತ್ತಿರ. ಹಾಗೆಯೇ ನಮ್ಮ ಸದಸ್ಯರು ಇದ್ದಾರೆ, ಮತ್ತು ಅವರೆಲ್ಲ ಹೇಳಿದ್ದಾರೆ. ಅವ್ರು ಬಂದು ನೋಡಿ ಹೋಗಿದ್ದಾರೆ. ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೇನೆ. ನನಗೆ ಶಾಲೆಗೆ ಬರಲಿಕ್ಕೆ ಅಲ್ಲಿಂದ ಕಷ್ಟ ಆಗುತ್ತೆ. ಈಗ ಸಾಧಾರಣ 150 ಚಿಲ್ಲರೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗ್ತದೆ. ಹೋಗುವಾಗ 150, ಬರುವಾಗ 150. ಮಗು ನಡೆಯುವುದಿಲ್ಲ, ಅದೇ ಪೀಡಿಸು. ಸ್ವಲ್ಪ ಬಲ ಇಲ್ಲ, ಎಡಕಾಲು ಎಡಕೈ. ಬಸವ ಕಲ್ಯಾಣ ಯೋಜನೆಯ ಮೂಲಕ ಮನೆಗೆ ಅರ್ಜಿ ಸಲ್ಲಿಸಿ 4 ವರ್ಷಗಳು ಕಳೆದಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಈ ಕೆಲಸ ವಿಳಂಬವಾಗಿದ್ದು ಶೀಘ್ರವೇ ಸಮಸ್ಯೆ ಬಗೆಹರಿಸುವುದಾಗಿ ಬನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಿಳಿಸಿದ್ದಾರೆ. ನಾವು ಅವರ ಮನೆಗೆಲ್ಲ ಭೇಟಿ ಕೊಟ್ಟಿದ್ದೇವೆ. ಭೇಟಿ ಕೊಟ್ಟು ಅವರ ಒಂದು ಮನೆಯ ಪರಿಸ್ಥಿತಿಯನ್ನು ಕೂಡ ಎಲ್ಲರೂ ನಾವು ನೋಡಿ ಪರಿಶೀಲಿಸಿ ಬಂದಿರುತ್ತೇವೆ. ಈ ಬಗ್ಗೆ ನಾವು ನಮ್ಮ ಪಂಚಾಯತಿ ಕೂಡ ತಿಳಿಸಿರುತ್ತೇನೆ. ಹಾಗೆ ಇಲ್ಲಿ ನಮಗೆ ಮನೆ ಬರದ ಕಾರಣ ನಮಗೆ ಕೊಡುವುದಕ್ಕೆ ಅಸಾಧ್ಯ. ಈ ತಿಂಗಳಲ್ಲಿ ಮನೆ ಬರಬಹುದು. ಬಂದ ತಕ್ಷಣ ಅವರಿಗೆ ಪ್ರಥಮ ಆದ್ಯತೆಯಲ್ಲಿ ಕೂಡ ನಾವು ಕೊಡ್ತಾ ಇದ್ದೇವೆ ಮನೆಯನ್ನು. ಹಾಗೆಯೇ ಇಂಥ ಒಂದು 10 ಮನೆಗಳು ಕೂಡ ಇದೆ, ಸಂಪೂರ್ಣವಾಗಿ ಹಾನಿಯಾಗಿದೆ. ಬಂದ ತಕ್ಷಣ ಅಂತಹ ಮನೆಯನ್ನು ಗುರುತಿಸಿ ಅವರಿಗೇ ಕಲ್ಪಿಸಿಕೊಡ್ತೇವೆ. ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಿರುವ ಈ ಮಹಿಳೆಗೆ ಕಷ್ಟದ ಮೇಲೆ ಸಂಕಷ್ಟ, ಗಾಯದ ಮೇಲೆ ಬರೆ ಎಳೆದ ಪರಿಸ್ಥಿತಿ. ಕೂಡಲೇ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಇವರ ನೆರವಿಗೆ ಧಾವಿಸಬೇಕಿದೆ. ಇಟಿವಿ ಭಾರತ, ಪುತ್ತೂರು.